ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಯಾರ್ಯಾರು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಗಳನ್ನು ಹಾಕಿದ್ರಿ ಅಂದರೆ ಏನು ನಾನು ಕಲ್ಯಾಣ ಕರ್ನಾಟಕ ಅಥವಾ ಈ ಒಂದು ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಏನು ಸಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿ ಏನು ಎಕ್ಸಾಮ್ ಇತ್ತು ಅದಕ್ಕೆ ಇಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ಗೆ ಯಾರ್ಯಾರು ಅಪ್ಲಿಕೇಶನ್ನ ಹಾಕಿದ್ರಿ ಅವರಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ ಪರೀಕ್ಷಾ ದಿನಾಂಕ ಈಗಾಗಲೇ ಪ್ರಕಟ ಆಗಿದೆ. ಅಕ್ಟೋಬರ್ 15 ಇಲ್ಲ ಅಂತಂದರೆ ಅಕ್ಟೋಬರ್ 29ನೇ ತಾರೀಕಿನಂದು ಎಕ್ಸಾಮ್ ನಡೆಸಬೇಕು ಅಂತ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಈಗ ಡೈರೆಕ್ಟಾಗಿ ಫ್ಯಾಕ್ಸ್ ಮುಖಾಂತರ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ಇಲ್ಲಿ ಅಕ್ಟೋಬರ್ 15ನೇ ತಾರೀಕಿನಂದು ಎಕ್ಸಾಮ್ ನಡೆಸಬೇಕು ಅಂತ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಮ್ಗೆ ಯಾವ ರೀತಿ ಏನು ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಮತ್ತು ಇಲ್ಲಿ ಈ ಒಂದು ಎಕ್ಸಾಮ್ ಡೇಟ್ ಅಕ್ಟೋಬರ್ 15ಕ್ಕೆ ಏನಾದರೂ ಎಕ್ಸಾಮ್ ನಡೀತು ಅಂತಂದರೆ ಅಂದರೆ ಇಲ್ಲಿ ನಿಮಗೆ ತೋರಿಸ್ಬಿಡ್ತೇನೆ, ಇಲ್ಲಿ ನೋಡ್ತಾ ಇರ್ಬೋದು 15/10/2023 ನಡೆಸಲು ಉದ್ದೇಶ ಮಾಡಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮ್ನ ಇಲ್ಲಿ 15ನೇ ತಾರೀಕು ಮುಂದಿನ ತಿಂಗಳು ಅಂದರೆ ಅಥವಾ ಸಾರಿ ಇಲ್ಲಿ ಇದೇ ತಿಂಗಳು 15ನೇ ತಾರೀಕು ನಡೆಸ್ತಾರೆ. ಅಂದರೆ ಈಗಾಗಲೇ ಸೆಪ್ಟೆಂಬರ್ 10ನೇ ತಾರೀಕಿನಂದು ಏನು ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ನ ಒಂದು ಹೈದರಾಬಾದ್ ರೀಜನ್ನ ಒಂದು ಎಕ್ಸಾಮ್ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ 2023 ಒಂದು ಅಕ್ಟೋಬರ್ನಲ್ಲಿ 15ನೇ ತಾರೀಕಿನಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಏನು ಹೈದರಾಬಾದ್ ಕರ್ನಾಟಕ ರೀಜನ್ನ ಎಕ್ಸಾಮ್ ನಡೆಸಬೇಕು ಅಂತ ಇಲ್ಲಿ ತೊಗೊಂಡಿದ್ದಾರೆ. ಇದನ್ನು ಉದ್ದೇಶ ಮಾಡ್ಕೊಂಡಿದ್ದಾರೆ, ನಡೆಸ್ತಾರೆ ಕೂಡ ಹೌದು. ಅದಕ್ಕಾಗಿ ಯಾವ ಒಂದು ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿದರೆ ಅವರು ಈಗಲಿಂದಲೇ ನೀವು ಓದ್ಕೋಬೋದು. ಏನಪ್ಪ ಓದ್ಕೋಬೇಕು ಅಂತ ನೋಡೋದಾದರೆ ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಚಾನಲ್ನಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಎಕ್ಸಾಮ್ ಇನ್ ಕನ್ನಡ ಚಾನಲ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗೆ ವಿಡಿಯೋಸ್ಗಳು ಸಿಗ್ತವೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪ್ಲೇಲಿಸ್ಟೇ ಇದೆ 2020-23 ಇದುವರೆಗೂ ಆಗಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಂಪೂರ್ಣ ಒಂದು ವಿಶ್ಲೇಷಣೆ ರೂಪದಲ್ಲಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗಿದ್ದೇವೆ. ಅದರ ಜೊತೆಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು, ಈ ರೀತಿಯಾಗಿ ಬೇರೆ ಬೇರೆ ಇಂಪಾರ್ಟೆಂಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಹಿಂದೆ ಯಾರ್ಯಾರು ನೀವು ಏನು ನಾನು ಕಲ್ಯಾಣ ಕರ್ನಾಟಕ ಅಥವಾ ಈ ಒಂದು ಹಿಂದಿನ ಒಂದು ಸಿ ಆರ್ ಮತ್ತು ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ಗೆ ನಮ್ಮ ಒಂದು ಚಾನಲ್ನಿಂದ ಡೈರೆಕ್ಟಾಗಿ ಅಲ್ಲಿ 60-70 ಪ್ರಶ್ನೆಗಳು ಡೈರೆಕ್ಟಾಗಿ ನಮ್ಮ ಚಾನಲ್ನಿಂದ ಡೈರೆಕ್ಟಾಗಿ ನಾವೇನು ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಬಂದಿದ್ವಿ ಅದೇ ಪ್ರಶ್ನೆಗಳು ಬಂದಿದ್ದಾವೆ. ಅದೇ ರೀತಿಯಲ್ಲಿ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ನಮ್ಮ ಒಂದು ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ತಾ ಹೋಗಿ 10-15 ದಿನಗಳವರೆಗೆ ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೂ ಕೂಡ ಅದರಿಂದ ನೀವು ಹೆಚ್ಚಿನದಾಗಿ ಸ್ಕೋರ್ನ ಮಾಡ್ಕೋಬೋದಾಗಿರ್ತದೆ. ನೋಡಿ, ಎಲ್ಲರೂ ಕೂಡ ಎಕ್ಸಾಮ್ ಇನ್ ಕನ್ನಡ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ಎಲ್ಲರೂ ಕೂಡ ಹೋಗಿ ಅಲ್ಲಿ ಇರತಕ್ಕಂಥ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ತಪ್ಪದೇ ನೋಡ್ತಾ ಹೋಗಿ. ವಿಡಿಯೋ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.